ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ನಿಮಗೆ ಒಂಬತ್ತನೇ ತರಗತಿಯ ಗಣಿತವನ್ನು ಬೋಧಿಸ್ತಾ ಇದ್ದೇವೆ ಇದರಲ್ಲಿ ಹತ್ತನೇ ಅಧ್ಯಾಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ಇವಾಗ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಮೂರನ್ನ ಬಿಡಿಸೋಣ ಈ ಹತ್ತು ಪಾಯಿಂಟ್ ಮೂರರಲ್ಲಿ ಈ ಅಭ್ಯಾಸವನ್ನ ನೀವು ಕಲಿಬೇಕಂದ್ರೆ ನಿಮ್ಗೆ ಮೊದಲಿಗೆ ಗ್ರಾಫ್ ಪುಸ್ತಕದ ಅವಶ್ಯಕತೆ ಐತಿ ಗ್ರಾಫ್ ಪುಸ್ತಕವನ್ನ ಖರೀದಿ ಮಾಡ್ರಿ ಅದಾದ ನಂತರ ವಿಡಿಯೋ ನೋಡಿ ಲೆಕ್ಕಗಳನ್ನ ಏನ್ ಮಾಡ್ರಪ್ಪ ಬಿಡಿಸ್ತಾ ಹೋಗಿ ಇವಾಗ ಈ ಅಭ್ಯಾಸ ಹತ್ತು ಪಾಯಿಂಟ್ ಮೂರರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಕೆಳಗಿನ ನೀಡಲಾದ ಎರಡು ಚರಾಕ್ಷರಗಳಿರುವ ಪ್ರತಿಯೊಂದು ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿರಿ ನಕ್ಷೆ ಅಂದ್ರ ಗ್ರಾಫು ಈ ಗ್ರಾಫ್ ಹಾಕಕ್ಕೆ ನಿಮಗ ನಾ ಮೊದಲೇ ಹೇಳ್ದಂಗೆ ಗ್ರಾಫ್ ಆಳಿಬೇಕು ಗ್ರಾಫ್ ಬುಕ್ ಖರೀದಿ ಮಾಡ್ರಿ ಮೊದಲನೇ ಸಮೀಕರಣ ನೋಡ್ರಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೋರ್ ಇವಾಗ ನಾವಿಲ್ಲಿ ಎಕ್ಸ್ ಒಂದು ಎಕ್ಸ್ ಝೀರೋ ಎಕ್ಸ್ ಐದು ಈ ರೀತಿಯಾಗಿ ಬೆಲೆಗಳನ್ನ ನೀಡಿ ಇವಾಗ ವಾಯ್ ಬೆಲೆಯನ್ನ ನಾವೇನ್ ಮಾಡ್ಬೇಕು ಕಂಡು ಹಿಡಿತಾ ಹೋಗ್ಬೇಕು ಇದಾದ ನಂತರ ನಾವೇನ್ ಮಾಡಬೇಕು ಗ್ರಾಫ್ ಹಾಕ್ಬೇಕಾಗುತ್ತಾ ಹಾಗಾದ್ರೆ ನೋಡಿ ವಿದ್ಯಾರ್ಥಿಗಳೇ ಎಕ್ಸ್ ಒಂದಿದ್ದಾಗ ಎಕ್ಸ್ ಒಂದಿದ್ದಾಗ ವಾಯ್ ಏನಾಗುತ್ತ ಇಲ್ಲಿ ನೋಡಿ ಎಕ್ಸಿಗೆ ಒಂದ್ ಏನ್ ಮಾಡಿತ್ಪ ಕೂಡ್ಸೈತಿ ಹಾಗಿದ್ರೆ ವಾಯ್ ಇಸ್ ಈಕ್ವಲ್ ಟು ಫೋರ್ ಪ್ಲಸ್ ಒನ್ ಈ ಕಡೆ ಬಂದ್ರ ಮೈನಸ್ ಒನ್ ವಾಯ್ ಈಕ್ವಲ್ ಟು ನಾಲ್ಕಡೆ ಒಂದು ಹೋದ್ರ ಮೂರು ಇಲ್ಲಿ ಎಕ್ಸ್ ಒಂದಿದ್ದಾಗ ವಾಯ್ ಏನ್ ಬಂತಪ್ಪ ಮೂರು ಬಂತು ಇದೇ ರೀತಿ ಇವಾಗ ನಾವು ಎಕ್ಸ್ ಏನ್ ಹಾಕ್ಬೇಕು ಜೀರೋ ಹಾಕ್ಬೇಕು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಎಕ್ಸ್ ಏನು ಹಾಕ್ಬೇಕು ಝೀರೋ ಹಾಕ್ಬೇಕು ಝೀರೋ ಪ್ಲಸ್ ವಾಯ್ ಈಸ್ ಟು ಫೋರ್ ಟು ಫೋರ್ ಮೈನಸ್ ನಾಲ್ಕು ನಾಲ್ಕರಲ್ಲಿ ಝೀರೋ ಹೋದರೆ ನಾಲ್ಕು y ಈಕ್ವಲ್ ಟು ಫೋರ್ ಎಕ್ಸ್ ಝೀರೋ ಇದ್ದಾಗ ವಾಯ್ ನಾಲ್ಕು ಈಗ ಎಕ್ಸ್ ಏನಕು ಐದು ಹಾಕೋನು ಎಕ್ಸ್ ಪ್ಲಸ್ ವಾಯ್ ಟು ಫೋರ್ ಇನ್ ದ್ಯಾಟ್ ಎಕ್ಸ್ ಈಕ್ವಲ್ ಟು ಫೈವ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಹೌದಪ್ಪ ಐದು ಪ್ಲಸ್ ವೈ ಈಕ್ವಲ್ ಟು ನಾಲ್ಕು ಇವಾಗ ವೈ ಈಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಐದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ ಮೈನಸ್ ಐದರಲ್ಲಿ ನಾಲ್ಕನ ಕಳೆದ್ರೆ ಮೈನಸ್ ಒನ್ ಬರುತ್ತೆ ವಾಯ್ ಈಕ್ವಲ್ ಟು ಮೈನಸ್ ಒನ್ ಇಲ್ಲಿ ನೋಡಿ ಎಕ್ಸ್ ಒಂದಿದ್ದಾಗ ವೈ ಮೂರ್ ಬಂತು ಎಕ್ಸ್ ಜೀರೋ ಇದ್ದಾಗ ವಾಯ್ ನಾಲ್ಕ್ ಬಂತು ಎಕ್ಸ್ ಐದ್ ಇದ್ದಾಗ ವಾಯ್ ಮೈನಸ್ ಒನ್ ಬಂತು ಈ ಬೆಲೆಗಳಿಗೆ ನಾವ್ ಏನ್ ಹಾಕ್ಬೇಕಿದ ನಕ್ಷೆಯನ್ನ ಹಾಕ್ಬೇಕು ಇಲ್ಲಿ ನೋಡಿ ನಕ್ಷೆ ಇದು ಎಕ್ಸ್ ಅಕ್ಷ ಇದು ವಾಯ್ ಯಕ್ಷ ಎಕ್ಸ್ ಜೀರೋ ಇದ್ದಾಗ ಎಕ್ಸ್ ಜೀರೋ ಇದ್ದಾಗ ವಾಯ್ ನಾಲ್ಕು ಇವಾಗ ಎಕ್ಸ್ ಒಂದ್ ಇದ್ದಾಗ ಇದು ಎಕ್ಸ್ ಅಕ್ಷ ನಾಪ ಇದರಲ್ಲಿ ಒಂದ್ ಇಲ್ಲಿ ಬರ್ತೈತಿ ಎಕ್ಸ್ ಒಂದ್ ಇದ್ದಾಗ ವಾಯ್ ಮೂರು ಹೌದಾ ಎಕ್ಸ್ ಒನ್ ಐದಿದ್ದಾಗ ಎಕ್ಸ್ ಐದಿದ್ದಾಗ ವಾಯ್ ಮೈನಸ್ ಒನ್ ಮೈನಸ್ ಒನ್ ಕೆಳಗಡೆ ಬರ್ತೈತಿ ಐದು ಕೋಮ ಮೈನಸ್ ಒನ್ ಇದರ ಅರ್ಥ ಇದು ಎಕ್ಸ್ ಇದು ವಾಯ್ ಎಕ್ಸ್ ಐದಿದ್ದಾಗ ವಾಯ್ ನಮ್ದು ಏನ್ ಬಂತು ಮೈನಸ್ ಒನ್ ಬಂತು ಹಾಗಾಗಿ ಇದು ಕೆಳಗಡೆ ಬರ್ಬೇಕು ಇದನ್ನ ನಾವು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೇವೆ ನೋಡ್ರಿ ಇದು ಎಕ್ಸ್ ಅಕ್ಷ ಇದು ವಾಯ್ ಯಕ್ಷ ಇಲ್ಲಿ ಮಧ್ಯದಲ್ಲಿ ಝೀರೋ ಬರ್ತೈತಿ ಇದನ್ನ ನಾವು ಮೂಲ ಬಿಂದು ಅಂತ ಕರಿತೇವಿ ಇಲ್ಲಿ ಎಕ್ಸ್ ಅಕ್ಷವನ್ನ ನಾವು ಒಂದೊಂದು ಸೆಂಟಿಮೀಟರ್ ಆಗಿ ತಗೊಂಡೇವಿ ವಾಯ್ ಯಕ್ಷವನ್ನು ಒಂದ್ ಸೆಂಟಿಮೀಟರ್ ಆಗಿ ಕನ್ಫ್ಯೂಸನ್ ಆಗುದು ಎಕ್ಸ್ ಮತ್ತ ವಾಯ್ ಎಕ್ಸ್ ಜೀರೋ ಇದ್ದಾಗ ವಾಯ್ ನಾಲ್ಕು ಅಂತ ಯಾವ ರೀತಿ ಬರ್ತಲ್ಲ ಆ ರೀತಿ ಎಕ್ಸ್ ಅಕ್ಷ ಇದು ಇದರಲ್ಲಿ ಜೀರೋ ಇಲ್ ಬರ್ತ ವಾಯ್ ನಾಲ್ಕು ಹೌದಾ ಎಕ್ಸ್ ಒಂದ್ ಇದ್ದಾಗ ವಾಯ್ ಮೂರು ಎಕ್ಸ್ ನಾಲ್ಕಿದ್ದಾಗ ಸಾರಿ ಐದಿದ್ದಾಗ ವಾಯ್ ಮೈನಸ್ ಒಂದು ಹೌದಾ ಈ ರೀತಿಯಾಗಿ ನಾವೇನ್ ಮಾಡಬೇಕು ಗ್ರಾಫ್ ಅನ್ನ ಹಾಕ್ಬೇಕು ಇವು ಧನಾತ್ಮಕ ಸಂಖ್ಯೆಗಳು ಇಲ್ಲಿ ಋಣಾತ್ಮಕ ಇಲ್ಲೇ ಧನಾತ್ಮಕ ಇಲ್ಲೇ ಋಣಾತ್ಮಕ ಮಧ್ಯದಲ್ಲಿ ಇರುವಂತದ್ದು ಮೂಲಬಿಂದು ತಿಳಿತಲ್ವಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟು ಇಲ್ಲಿ ನೋಡಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟು ಇವಾಗ ಎಕ್ಸ್ ಒಂದ್ ಇದ್ದಾಗ ಎಕ್ಸ್ ಜೀರೋ ಇದ್ದಾಗ ಎಕ್ಸ್ ಇದ್ದಾಗ ವ್ಯಾಲ್ಯೂಸ್ ಅನ್ನ ಏನ್ ಮಾಡೋನು ಕಂಡು ಹಿಡಿಯೋನು ನಿಮಗೆ ಬೇರೆ ವ್ಯಾಲ್ಯೂಸ್ ಬೇಕಂದ್ರೂ ಕೂಡ ನೀವೇನ್ ಮಾಡಬಹುದು ಹಾಕೋಬಹುದು ಎಕ್ಸ್ ಈಕ್ವಲ್ ಟು ಒನ್ ಇದ್ದಾಗ ಹೌದಾ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟು ಎಕ್ಸ್ ಒಂದ್ ಇದ್ದಾಗ ಮೈನಸ್ ವೈ ಈಕ್ವಲ್ ಟು ಟು ಮೈನಸ್ ವೈ ಈಕ್ವಲ್ ಟು ಹೌದಾ ಪ್ಲಸ್ ಒನ್ ಈ ಕಡೆ ಬಂದ್ರೆ ಮೈನಸ್ ಒನ್ ಆಗುತ್ತೆ ಮೈನಸ್ ವೈ ಈಕ್ವಲ್ ಟು ಎರಡರಲ್ಲಿ ಒಂದು ಹೋದ್ರೆ ಒಂದು ಮೈನಸ್ ವಾಯ್ ಏನಾಗ್ ಇದನ್ನ ಅದಕ್ಕೆ ಇದನ್ನ ಏನ್ ಮಾಡ್ಕೊಂಬ ಈ ಸೈನ್ ಅನ್ನ ಈ ಕಡೆ ತೊಗೊಂಡ್ಬಿಡ್ಬೇಕು ವೈ ಈಕ್ವಲ್ ಟು ಮೈನಸ್ ಒನ್ ಈಗ ಎಕ್ಸ್ ಒನ್ ಇದ್ದಾಗ ವಾಯ್ ಏನ್ ಬಂತು ಮೈನಸ್ ಒನ್ ಬಂತು ಇದೇ ರೀತಿ ವೆನ್ ಎಕ್ಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟು ಹೌದಾ ಎಕ್ಸ್ ಝೀರೋ ಜೀರೋ ಮೈನಸ್ ವೈ ಈಕ್ವಲ್ ಟು ಟು ಮೈನಸ್ ವೈ ಈಕ್ವಲ್ ಟು ಟು ಈ ಪ್ಲಸ್ ಜೀರೋ ಈ ಕಡೆ ಬರೋದು ಮೈನಸ್ ಜೀರೋ ಅದನ್ನೆಲ್ಲ ಮಾಡೋದ ಬೇಡ ಡೈರೆಕ್ಟ್ ಆಗಿ ಏನ್ ಮಾಡ್ರಿ ಟೂ ಅಂತ ಹಚ್ಕೊಂಡ್ಬಿಡನ್ರಿ ಜೀರೋ ಇದೆಲ್ಲ ಹಾಗಾಗಿ ತಿಳಿಕ್ ಇಡ್ಸ್ಕೊಂಡ್ಬೋದ್ ಬೇಡ ಮೈನಸ್ ವೈ ಇದೇನಾಗುತ್ತಾ ವೈ ಈಕ್ವಲ್ ಟು ಮೈನಸ್ ಟು ಆಗುತ್ತೆ ಯಾವಾಗ ಎಕ್ಸ್ ಜೀರೋ ಐತಿ ಯಾವಾಗ ವಾಯ್ ಏನಪ್ಪ ಮೈನಸ್ ಟು ಆಯ್ತು ಅದೇ ರೀತಿ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಇವಾಗ ಎಕ್ಸ್ ಈಕ್ವಲ್ ಟು ಫೈವ್ ನೀವು ಬೇಕಂದ್ರೆ ಬೇರೆ ವ್ಯಾಲ್ಯೂಸ್ ಹಾಕೋಬಹುದು ನೋ ಪ್ರಾಬ್ಲಮ್ ಇವಾಗ ಇಲ್ಲಿ ಒಂದು ನೀವ್ ಎರಡು ಹಾಕೋರಿ ಅಥವಾ ಮೈನಸ್ ಒನ್ ಹಾಕೋರಿ ನಿಮ್ಗೆ ಯಾವ್ದು ಬೇಕು ಯಾಕಂದ್ರ ಒಂದು ಸ ಸಮೀಕರಣಕ್ಕೆ ಅಪರಿಮಿತವಾದಂತ ಇರ್ತಾವ ಅಂತ ನೀವು ಲಾಸ್ಟ್ ಅಭ್ಯಾಸದಲ್ಲಿ ಏನ್ ಮಾಡ್ರಿ ಕಲ್ತೀರಿ ಇವಾಗ ಎಕ್ಸ್ ಈಕ್ವಲ್ ಟು ಫೈವ್ ಹೌದಾ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟು ಫೈ ಮೈನಸ್ ವೈ ಈಕ್ವಲ್ ಟು ಟು ಮೈನಸ್ ವೈ ಈಸ್ ಈಕ್ವಲ್ ಟು ಟು ಪ್ಲಸ್ ವೈ ಈ ಕಡೆ ಬಂದ್ರೆ ಮೈನಸ್ ಫೈ ಮೈನಸ್ ವೈ ಈಕ್ವಲ್ ಟು ಐದರಲ್ಲಿ ಎರಡು ಹೋದರೆ ಮೈನಸ್ ಮೂರು ಇವಾಗ ನೋಡಿ ಇ ಮೈನಸ್ ಇ ಮೈನಸ್ ಕ್ಯಾನ್ಸಲ್ ಆಗ್ಬಿಡ್ತೈತಿ ಏನು ಉಳಿತು ವೈ ಈಕ್ವಲ್ ಟು ವೆನ್ ಎಕ್ಸ್ ಈಕ್ವಲ್ ಟು ಫೈ ದೆನ್ ವಾಯ್ 3 ಟು ತ್ರೀ ಹೌದಾ ಯಾವಾಗ ಎಕ್ಸ್ ಐದ್ ಇರ್ತೈತಿ ಯಾವಾಗ ವಾಯ್ ಏನ್ ಬಂತಪ್ಪ ಮೂರ್ ಬಂತು ತಿಳಿತಲ್ವಾ ಇದಕ್ಕೀಗ ಏನ್ ಹಾಕ್ಬೇಕು ಗ್ರಾಫ್ ಹಾಕ್ಬೇಕು ಸೇಮ್ ಎಕ್ಸ್ ಅಕ್ಷ ವಾಯ್ ಯಕ್ಷ ಹೌದಾ ಇದು ಎಕ್ಸ್ ಅಕ್ಷ ಇದು ವಾಯ್ ಯಕ್ಷ ಎಕ್ಸ್ ಅಕ್ಷವನ್ನ ಒಂದೊಂದ್ ಸೆಂಟಿಮೀಟರ್ ಆಗಿ ಕನ್ಸಿಡರ್ ಮಾಡಿ ತಗೋಣನು ವಾಯ್ ಯಕ್ಷವನ್ನೂ ಕೂಡ ಏನ್ ಮಾಡೋಣ್ರಿ ಅದ ನಿಮ್ ಗ್ರಾಫ್ ಬುಕ್ನಾಗ ಒಂದೊಂದ್ ಶೌಕ್ ಅನ್ ಕಾಣಿ ನೋಡ್ರಿ ಹೆಸರು ಅದನ್ನ ನೀವೇನ್ ಮಾಡ್ರಿ ಒಂದೊಂದು ಸೆಂಟಿಮೀಟರ್ ಆಗಿ ತಗೋರಿ ಇವಾಗ ಎಕ್ಸ್ ಒಂದಿದ್ದಾಗ ಎಕ್ಸ್ ಒಂದಿದ್ದಾಗ ವಾಯ್ ಏನ್ ಬಂದಿತ್ತು ಮೈನಸ್ ಒನ್ ಬಂದಿತ್ತು ಎಕ್ಸ್ ಒಂದಿದ್ದಾಗ ವಾಯ್ ಮೈನಸ್ ಒನ್ ಎಕ್ಸ್ ಝೀರೋ ಇದ್ದಾಗ ಎಕ್ಸ್ ಝೀರೋ ಇದ್ದಾಗ ವಾಯ್ ಮೈನಸ್ ಟು ಹೌದಾ ಇವಾಗ ನೋಡ್ರಿ ಎಕ್ಸ್ ಐದಿದ್ದಾಗ ವಾಯ್ ಮೂರು ಇವಾಗ ಏನ್ ಮಾಡ್ಬೇಕು ಈ ಮೂರು ಪಾಯಿಂಟ್ ಸಿಕ್ಕಿಂದ ಒಂದ್ ಸ್ಕೇಲ್ ತಗೊಂಡ್ ಹಿಂಗೇರಿ ಹೊಡ್ಕೊಂಡ್ಬಿಡ್ಬೇಕು ಆಮೇಲೆ ಈ ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಕೋಬೇಕಾ ಗುರ್ತಿಸ್ಕೋಬೇಕು ತಿಳಿತಲ್ವಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ವೈ ಈಕ್ವಲ್ ಟು ತ್ರೀ ಎಕ್ಸ್ ವೈ ಈಕ್ವಲ್ ಟು ತ್ರೀ ಎಕ್ಸ್ ಇಲ್ಲಿನೂ ಕೂಡ ಎಕ್ಸ್ ಒನ್ ಎಕ್ಸ್ ಜೀರೋ ಎಕ್ಸ್ ಟು ಮೂರು ವೆಲ್ಯೂಸನ್ನು ಹಾಕುನು ಹಾಗಿದ್ರೆ ಎಕ್ಸ್ ಒಂದ್ ಇದ್ದಾಗ ವಾಯ್ ಈಕ್ವಲ್ ಟು ತ್ರೀ ಎಕ್ಸ್ ಹೌದಾ ವಾಯ್ ಈಕ್ವಲ್ ಟು ತ್ರೀ ಇಂಟು ಒನ್ ತ್ರೀ ಒನ್ ಹೌದಾ ಮೂರ ಒಂದ್ಲೇ ಮೂರು ಎಕ್ಸ್ ಒಂದ್ ಇದ್ದಾಗ ವಾಯ್ ಏನ್ ಬಂತು ಮೂರು ಬಂತು ಇವಾಗ ಎಕ್ಸ್ ಝೀರೋ ಇದ್ದಾಗ ಎಕ್ಸ್ ಝೀರೋ ವಾಯ್ ಈಕ್ವಲ್ ಟು ತ್ರೀ ಎಕ್ಸ್ ವಾಯ್ ಈಕ್ವಲ್ ಟು ತ್ರೀ ಇಂಟು ಝೀರೋ ಮೂರ ಪೂಜಿಲೆ ಪೂಜಿ ಮೂರ ಪೂಜಿ ಹಾಗಾದ್ರೆ ಎಕ್ಸ್ ಝೀರೋ ಇದ್ದಾಗ ವೈ ಕೂಡ ಏನು ಬಂತು ಝೀರೋ ಬಂತು ಇವಾಗ ಎಕ್ಸ್ ಈಕ್ವಲ್ ಟು ಟು ಹಾಕೊಂಡ್ರಿ ವೈ ಈಕ್ವಲ್ ಟು ತ್ರೀ ಎಕ್ಸ್ ತ್ರೀ ಇಂಟು ಟೂ ತ್ರೀ ಇಂಟು ಟೂ ಸಿಕ್ಸ್ ಟು ಸಿಕ್ಸ್ ಯಾವಾಗ ಎಕ್ಸ್ ಎರಡು ಇರ್ತೈತಿ ವಾಯ್ ಏನ್ ಬಂತು ಆರ್ ಬಂತು ಈಗ ಎಕ್ಸ್ ಒಂದ್ ಇದ್ದಾಗ ವಾಯ್ ಮೂರು ಎಕ್ಸ್ ಜೀರೋ ಇದ್ದಾಗ ವಾಯ್ ಕೂಡ ಝೀರೋ ಎಕ್ಸ್ ಎರಡಿದ್ದಾಗ ವಾಯ್ ಆರು ಈ ವ್ಯಾಲ್ಯೂಸ್ ಅನ್ನ ಏನ್ ಮಾಡೋ ನಾವು ಗ್ರಾಫ್ ಒಳಗ ಹಾಕೊಂಡ್ರಿ ಇಲ್ಲಿ ನೋಡಿ ಎಕ್ಸ್ ಜೀರೋ ಇದ್ದಾಗ ವೈ ಕೂಡ ಜೀರೋ ಎಕ್ಸ್ ಒನ್ ಇದ್ದಾಗ ವೈ ಮೂರು ಹೌದಾ ಇವಾಗ ಎಕ್ಸ್ ಎರಡಿದ್ದಾಗ ವೈ ಆರು ಹೌದಾ ಈ ರೀತಿಯಾಗಿ ಏನ್ ಮಾಡಿ ವಿದ್ಯಾರ್ಥಿಗಳೇ ಗ್ರಾಫನ್ನ ಹಾಕಿ ನೆಕ್ಸ್ಟ್ ಎಕ್ಸ್ ಒನ್ ಝೀರೋ ಟು ಸಮೀಕರಣ ಏನ್ ಕೊಟ್ಟಣ ಮೂರು ಈಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ವಾಯ್ ಕೊಟ್ಟ ಮೂರು ಈಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ವಾಯ್ ಇವಾಗ ಇದನ್ನ ಏನ್ ಮಾಡ್ಕೊಂಡ್ರ ವಾಯ್ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಟು ಎಕ್ಸ್ ನಮ್ಗೆ ಏನ್ ಬೇಕು ವಾಯ್ ಬೇಕಾ ಹಾಗಾಗಿ ವಾಯ್ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಟು ಎಕ್ಸ್ ಹಾಕೊಂಡು ಇವಾಗ ನೋಡಿ ಎಕ್ಸ್ ಒಂದಿದ್ದಾಗ ಹೌದಪ್ಪ ವಾಯ್ ಈಕ್ವಲ್ ಟು ತ್ರೀ ಮೈನಸ್ ಟು ಎಕ್ಸ್ ಐತೆ ಇವಾಗ ತ್ರೀ ಮೈನಸ್ ಟು ಇಂಟು ಒನ್ ತ್ರೀ ಮೈನಸ್ ಎರಡ ಮಂದ್ಲಿ ಎರಡು ಮೂರಾಗಿ ಎರಡು ಹೋದ್ರ ಒಂದು ವಾಯ್ ಈಕ್ವಲ್ ಟು ಏನ್ ಸಿಕ್ತು ಒಂದ್ ಸಿಕ್ತು ಯಾವಾಗ ಎಕ್ಸ್ ಒಂದಿರ್ತೈತಿ ವಾಯ್ ಏನಾಗುತ್ತಾ ಒಂದಾಗುತ್ತೆ ಇವಾಗ ಎಕ್ಸ್ ಈಕ್ವಲ್ ಟು ಝೀರೋ ವೈ ಈಕ್ವಲ್ ಟು ತ್ರೀ ಮೈನಸ್ ಟು ಎಕ್ಸ್ ತ್ರೀ ಮೈನಸ್ ಟೂ ಇಂಟು ಝೀರೋ ತ್ರೀ ಮೈನಸ್ ಟೂ ಝೀರೋ ಝೀರೋ ಎರಡು ಪೂಜಿಲೆ ಪೂಜಿ ಮೂರಲ್ಲಿ ಝೀರೋ ಅದ್ರ ಮೂರು ವೈ ಈಕ್ವಲ್ ಟು ತ್ರೀ ನೆಕ್ಸ್ಟ್ ಇವಾಗ ಎಕ್ಸ್ ಈಕ್ವಲ್ ಟು ಟೂ ಹಾಕೊಂಡ್ರಿ ವಾಯ್ ಈಕ್ವಲ್ ಟು ತ್ರೀ ಮೈನಸ್ ಟೂ ಎಕ್ಸ್ ತ್ರೀ ಮೈನಸ್ ಟೂ ಇಂಟು ತ್ರೀ ಮೈನಸ್ ಟು ಟು ಜ ಫೋರ್ ಹೌದಪ್ಪ ಎರಡೇ ನಾಲ್ಕು ಹೌದಿಲ್ವ ಎರಡು ಏಳೆ ನಾಕ್ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ನಾಲ್ಕು ಐತಿ ಮೈನಸ್ ನಾಲ್ಕರಲ್ಲಿ ಮೂರು ಹೋದ್ರ ಮೈನಸ್ ಒನ್ ವಾಯ್ ಈಕ್ವಲ್ ಟು ಮೈನಸ್ ಒನ್ ಇವಾಗ ಎಕ್ಸ್ ಎರಡಿದ್ದಾಗ ವಾಯ್ ಏನ್ ಬಂತು ಮೈನಸ್ ಒನ್ ಬಂತು ಎಕ್ಸ್ ಒಂದ್ ಇದ್ದಾಗ ವಾಯ್ ಒಂದ್ ಎಕ್ಸ್ ಜೀರೋ ಇದ್ದಾಗ ವಾಯ್ ಕೂಡ ಜೀರೋ ಎಕ್ಸ್ ಎರಡಿದ್ದಾಗ ವಾಯ್ ಮೈನಸ್ ಒನ್ ಈ ಬೆಲೆಗಳಿಗೆ ಈಗ ಏನ್ ಹಾಕೋಣ ಗ್ರಾಫ್ ಹಾಕೋನ್ರಿ ಇಲ್ಲಿ ನೋಡಿ ಎಕ್ಸ್ ಅಕ್ಷ ವಾಯ್ ಯಕ್ಷ ಸೇಮ್ ಎಕ್ಸ್ ಎಕ್ಸ್ ಅಕ್ಷವನ್ನ ಒನ್ ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡೋಣ ರೀ ವಾಯ್ ಕೂಡ ನಾವೇನ್ ಮಾಡೋನ್ರೀ ಒನ್ ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡೋಣ್ರಿ ಯಾವಾಗ ಎಕ್ಸ್ ಝೀರೋ ಇರ್ತೇತಿ ಅವಾಗ ವೈ ಮೂರಾಗಿರ್ತೈತಿ ಎಕ್ಸ್ ಒಂದ್ ಇದ್ದಾಗ ವೈ ಕೂಡ ಒಂದು ಎಕ್ಸ್ ಎರಡಿದ್ದಾಗ ವೈ ಮೈನಸ್ ಒಂದ್ ಹೌದಾ ಈ ರೀತಿಯಾಗಿ ನಾವು ಗ್ರಾಫ್ ಅನ್ನ ಏನ್ ಮಾಡ್ಬೇಕಾಗುತ್ತ ಹಾಕ್ಬೇಕಾಗುತ್ತ ತಿಳಿತಲ್ವಾ ವಿಡಿಯೋನ ಪಾಸ್ ಮಾಡಬೇಕಿದ್ರೆ ನೀವ್ ಏನ್ ಮಾಡ್ರಿ ಗ್ರಾಫನ್ನ ಹಾಕೋರಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಟೂ ಕಮ ಆಫ್ ಫೋರ್ಟೀನ್ ಟೂ ಕಮ್ ಫೋರ್ಟೀನ್ ಅಂದ್ರ ಎರಡು ಎಕ್ಸ್ ಇದ್ದಂಗ ವಾ ಇದ್ದಂಗ ರ ಮೂಲಕ ಹಾದು ಹೋಗುವ ಎರಡು ಸರಳ ರೇಖೆಗಳ ಸಮೀಕರಣಗಳನ್ನು ಬರೆಯಿರಿ ಎಷ್ಟು ಸಮೀಕರಣಗಳನ್ನ ಬರಿಬೇಕು ಎರಡು ಸಮೀಕರಣಗಳನ್ನ ಬರಿಬೇಕು ಇಂತಹ ಇನ್ನೆಷ್ಟು ಸರಳ ರೇಖೆಗಳಿವೆ ಮತ್ತು ಏಕೆ ಅನ್ನೋದನ್ನ ನಾವೇನ್ ಮಾಡ್ಬೇಕಿಲ್ಲಿ ಬರಿಬೇಕು ನಮ್ಗ ಎಕ್ಸ್ ಎರಡು ಇರ್ಬೇಕು ವಾಯ್ ಏನಿರ್ಬೇಕು ಹದ್ನಾಕ್ ಇರ್ಬೇಕು ಇದ್ರ ತಕ್ಕ ನಾವೇನ್ ಏನ್ ಮಾಡ್ಬೇಕು ಸಮೀಕರಣವನ್ನ ಬರಿಬೇಕು ವಾಯ್ ಈಸ್ ಈಕ್ವಲ್ ಟು ಹೌದಾ ವಾಯ್ ಈಸ್ ಈಕ್ವಲ್ ಟು ಎಕ್ಸ್ ಎಷ್ಟೈತಿ ಎರಡೈತಿ ಐತಿ ಎಕ್ಸ್ ಏನಿತ್ಪ ಎರಡ್ ಐತಿ ಹಾಗಿದ್ರೆ ಏನ್ ಮಾಡ್ಬೋದು ಹೇಳ್ರಿಲಿ ಎಕ್ಸ್ ಎರಡು ಇರಬೇಕು ವಾಯ್ ಹದಿನಾಲ್ಕು ಇರಬೇಕು ಬರಿಲ್ಲ ನನ್ನ ಸಮೀಕರಣವನ್ನು ಇವಾಗ ಎಕ್ಸ್ ಪ್ಲಸ್ ವಾಯ್ ಹೌದಾ ಎಕ್ಸ್ ಏನಿತ್ತ ಎರಡೈತಿ ಐತಿ ವಾಯ್ ಏನಿತ್ತ ಹದಿನಾಲ್ಕು ಎಕ್ಸ್ ಪ್ಲಸ್ ವಾಯ್ ಎಂದೇನಿ ಹಾಗಿದ್ರೆ ಎರಡು ಪ್ಲಸ್ ಹದಿನಾಲ್ಕು ಎಷ್ಟು ಹದಿನಾರು ಇಷ್ಟ ಇದೊಂದು ಸಮೀಕರಣ ಸಿಕ್ತ ನನಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸಿಕ್ಸ್ಟೀನ್ ಇವಾಗ ಇನ್ನೊಂದು ಸಮೀಕರಣವನ್ನ ಬರೀಬೇಕು ಇದು ಕೂಡ ಏನ್ ಬರ್ಬೇಕಂತ ಹದಿನಾರ ಬರ್ಬೇಕಂತ ಒಂದು ಸಮೀಕರಣ ಆತ ಈಗ ಹ್ಮ್ ಬಿಡ್ರಿ ಟೆನ್ಶನ್ ಎರಡನೇ ಸಮೀಕರಣವನ್ನ ಬರೀರಿ ಎರಡನೇ ಸಮೀಕರಣನು ಕೂಡ ಎಕ್ಸ್ ಎರಡು ವಾಯ್ ಹದಿನಾಲ್ಕು ಹಾಗಿದ್ರೆ ಟು ಎಕ್ಸ್ ಪ್ಲಸ್ ವಾಯ್ ಇಷ್ಟು ನೀವು ವಿಚಾರ ಮಾಡಬೇಕು ಮುಂದಿಂದು ಇದ್ರೊಳಗೆ ವ್ಯಾಲ್ಯೂಸ್ ಹಾಕಿದ್ರೆ ಗೊತ್ತಾಗ್ಬಿಡ್ತೈತಿ ಮುಂದೆ ಎಷ್ಟು ಬರಿಬೇಕಾ ಇಲ್ಲಿ ನಂಬರ್ ನಾನು ನೋಡಿರಿ ಟು ಎಕ್ಸ್ ಪ್ಲಸ್ ವೈ ಟೂ ಎಕ್ಸ್ ಎಷ್ಟಿರ್ಬೇಕಂದನಾ ಎಷ್ಟು ಅಂದಾರಪ್ಪ ಅವರು ಎರಡು ಅಂದಾರ ಎರಡು ವಾಯ್ ಎಷ್ಟು ಅಂದಾರಪ್ಪ ಹದಿನಾಲ್ಕು ಎರಡೇಳೆ ನಾಲ್ಕು ಪ್ಲಸ್ ಹದಿನಾಲ್ಕು ಹೌದ ಎರಡೇಳೆ ನಾಲ್ಕು ಪ್ಲಸ್ ಹದ್ನಾಲ್ಕು ಹದ್ನಾಲ್ಕ ನಾಕು ಕುಡಿಸ್ರಿ ಹದಿನೆಂಟು ಹೌದಾ ಕ್ಲಿಯರ್ ಆಯ್ತಾ ಎಕ್ಸ್ ಎರಡು ವಾಯ್ ಹದ್ನಾಲ್ಕು ನಾನು ನನ್ ಮೈಂಡ್ ಒಳಗ್ ಟೂ ಎಕ್ಸ್ ಪ್ಲಸ್ ವಾಯ್ ಬಂತು ಹಾಗಾಗಿ ಟೂ ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಎಕ್ಸ್ ಮೀನ್ಸ್ ಎರಡು ಎರಡೇ ನಾಲ್ಕು ಪ್ಲಸ್ ನಾಲ್ಕನೇ ವಾಯ್ ಅಂದ್ರೆ ಹದಿನಾಲ್ಕ ಐತಿ ಹದ್ನಾಲ್ಕ ನಾಲ್ಕು ಕುಡಿಸಿದ್ರ ಹದಿನೆಂಟು ಟೂ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಏಟೀನ್ ಇಲ್ಲಿ ನಮ್ಗ ಎರಡನೇ ಸಮೀಕರಣನು ಕೂಡ ಏನಾಯ್ತು ಸಿಕ್ತು ಹಾಗಿದ್ರೆ ಇಲ್ಲಿ ತ ಸಮೀಕರಣಗಳನ್ನ ಬರೆಯಿರಿ ಈ ಪ್ರಶ್ನೆ ಸಾಲ್ವ್ ಆಯ್ತು ಇಲ್ಲಿ ಏನ್ ಕೇಳಾರವ್ರು ಇಂತ ಇನ್ನೆಷ್ಟು ಸರಳ ರೇಖೆಗಳಿವೆ ಎಷ್ಟಿರ್ಬೋದು ಅಸಂಖ್ಯಾತ ಮೀನ್ಸ್ ಅಪರಿಮಿತ ಸರಳ ರೇಖೆಗಳಿವೆ ಹೌದಾ ಎಷ್ಟರ ಬರಿಬೋದು ನಾವು ಏನಿಲ್ಲ ನಾವು ಯಾವ ರೀತಿ ಇದನ್ನ ಈಸಿಯಾಗಿ ಕಲ್ಕೊಂತೇವಲ್ಲ ಆ ರೀತಿ ಸಮೀಕರಣಗಳನ್ನ ಏನ್ ಮಾಡ್ಬೋದು ಬರಿಬಹುದು ಅಸಂಖ್ಯಾತ ಸರಳ ರೇಖೆಗಳನ್ನು ಅಸಂಖ್ಯಾತ ಸರಳ ರೇಖೆಗಳನ್ನು ಎಳೆಯಬಹುದು ಹೌದಾ ಆಯ್ತು ಇವಾಗ ಇಲಿತನಾಥ ಇನ್ನೆಷ್ಟು ಸರಳ ರೇಖೆಗಳಿವೆ ಅಸಂಖ್ಯಾತ ಸರಳ ರೇಖೆಗಳಿವೆ ಮತ್ತು ಏಕೆ ಏಕೆಂದಾಗ ಯಾಕಂದ್ರ ಎರಡು ಚರಾಕ್ಷರಗಳುಳ್ಳ ಸಮೀಕರಣ ರೇಖಾತ್ಮಕ ಸಮೀಕರಣಕ್ಕೆ ಅಸಂಖ್ಯಾತ ಪರಿಹಾರಗಳವು ಒಂದ ಪರಿಹಾರ ಇಲ್ಲ ಎಷ್ಟಾದ್ರೂ ಪರಿಹಾರಗಳನ್ನ ನಾವೇನ್ ಮಾಡಬಹುದು ಬಿಡಿಸಬಹುದು ಹಾಗಿದ್ರೆ ನೀವೇನ್ ಬರ್ಕೊಂತೀರಿ ಏಕೆಂದರೆ ಇದು ಏಕೆಂದರೆ ಸೈನ್ ಏಕೆಂದರೆ ಎರಡು ಚರಾಕ್ಷರಗಳುಳ್ಳ ನೋಡ್ರಿ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಅಸಂಖ್ಯಾತ ಅಸಂಖ್ಯಾತ ಪರಿಹಾರಗಳಿವೆ ಹೌದಾ ಇದನ್ನ ಬಿಡಿಸಿ ಬರೀ ಬರೀರಿ ಮತ್ ನಾ ಹಿಂಗ ಏ ಚ ರೇ ಸ ಬರ್ತೇನೆ ನೀವ್ ಹಂಗ ಬರಿಬೇಡ್ರಿ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಅಸಂಖ್ಯಾತ ಪರಿಹಾರಗಳಿವೆ ತಿಳಿತಲ್ವಾ ಈ ರೀತಿಯಾಗಿ ಏನ್ ಮಾಡಬೇಕು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ಬೇಕು ಮೂರನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ತ್ರೀ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸೆವೆನ್ ಹೌದಾ ತ್ರೀ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸೆವೆನ್ ಇದೊಂದು ಸಮೀಕರಣ ನಕ್ಷೆಯ ಮೇಲೆ ತ್ರೀ ತ್ರಮ ಫೋರ್ ತ್ರೀಕೋಮ ಫೋರ್ ಅಂದ್ರೆ ಇದು ಎಕ್ಸ್ ಇದು ವೈ ಹೌದಾ ಹಾಗಾದ್ರೆ ಬಿಂದುವು ಇರುವುದಾದರೆ ಯಾವ ಪಾವು ಬಿಂದುಗಳು ಮೂರು ಮತ್ತ ನಾಲ್ಕು ಬಿಂದುಗಳು ಇರುವುದಾದರೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಬಹಳ ಈಜಿಪ ಇದೆ ಲೆಕ್ಕ ಹೆಂಗೇಳ ವಾಯ್ ಅಂದ್ರೆ ಏನ್ಪಾ ನಾಲ್ಕು ಎಕ್ಸ್ ಅಂದ್ರೆ ಏನು ಮೂರು ಇವಾಗ ನೋಡ್ರಿ ತ್ರೀ ವೈ ತ್ರೀ ಇಂಟು ವಾಯ್ ಫೋರ್ ಏ ಗೊತ್ತಿಲ್ಲ ಇದನ್ನ ಕಂಡು ಹಿಡಿಯತ್ತೆ ನಾವು ಏ ಎಕ್ಸ್ ಅಂದ್ರೆ ಏನು ಮೂರು ಪ್ಲಸ್ ಏಳು ಹೌದಾಪಾ ನಾಲ್ಕು ಮೂರ್ಲೆ ಹನ್ನೆರಡು ಈಸ್ ಈಕ್ವಲ್ ಟು ತ್ರೀ ಇಂಟು ಎ ತ್ರೀ ಪ್ಲಸ್ ಸೆವೆನ್ ಇವಾಗ ನೋಡಿ ತ್ರೀ ಏಕ ಇಲ್ಲಿ ಪ್ಲಸ್ ಸೆವೆನ್ ಕೂಡ್ಸೈತಿ ಈ ಕಡೆ ಬಂದ್ರೆ ಏನಾಗಪ್ಪ ಕಳಿತೈತಿ ಹನ್ನೆರಡು ಮೈನಸ್ ಏಳು ಈಜ್ ಈಕ್ವಲ್ ಟು ತ್ರೀ ಇವಾಗ ಹನ್ನೆರಡರಾಗ ಏಳು ಕಳೀಪ್ಪಾ ಐದು ಈಜ್ ಈಕ್ವಲ್ ಟು ತ್ರೀ ಇಲ್ಲಿ ನೋಡಿ ಮೂರಕ್ಕೇ ಗುಣಸೈತಿ ಏನ್ ಮಾಡಿತ್ಪಾ ಗುಣಸೈತಿ ಈ ಕಡೆ ಬಂದ್ರೆ ಏನಾಗುತ್ತಾ ಬಾಗ್ಸುತ್ತಾ ಹಾಗಾದ್ರೆ ಫೈವ್ ಡಿವೈಡೆಡ್ ಬೈ ತ್ರೀ ಈಕ್ವಲ್ ಟು ಎ ನಮ್ಗೆ ಏನ್ ಅಂದಿದ್ರು ಅವರು ಎ ಬೆಲೆಯನ್ನ ಅಂದಿದ್ರು ಹಾಗಾದ್ರೆ ಎ ಬೆಲೆ ಏನ್ ಸಿಕ್ತಾ ನಮ್ಗ ಐದು ಡಿವೈಡೆಡ್ ಬೈ ಮೂರ್ ಸಿಕ್ತು ತಿಳಿತಲ್ವಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ ಒಂದು ನಗರದಲ್ಲಿ ಟ್ಯಾಕ್ಸಿ ದರವು ಈ ರೀತಿ ಇದೆ ಒಂದು ಊರ್ಪಾ ಅಂದ್ರ ನಗರ ಆ ನಗರದಲ್ಲಿ ಟ್ಯಾಕ್ಸಿ ಹೋಗಿರಲ್ಲ ನೀವು ಒಂದ್ ಓಣಿಯಿಂದ ಒಂದು ಓಣಿಗೆ ಒಂದೂರಿಂದ ಇನ್ನೊಂದು ಊರಿಗೆ ಗಾಡಿ ಎತ್ಕೊಂಡು ಹೋಗಿರಲ್ಲ ಅದು ಟ್ಯಾಕ್ಸಿ ಅದ್ರ ರೇಟ್ ಎಷ್ಟೈತಿ ಮೊದಲ ಕಿಲೋಮೀಟರ್ಗೆ ಎಂಟ್ ರೂಪಾಯಿ ಅಂತ ಮೊದಲ ಕಿಲೋಮೀಟರ್ಗೆ ಎಷ್ಟಂತ ಎಂಟಂತ ಮತ್ತು ತದನಂತರದ ಪ್ರತಿ ಕಿಲೋಮೀಟರ್ಗೆ ಐದು ಚಲಿಸಿದ ದೂರವು ಎಕ್ಸ್ ಕಿಲೋಮೀಟರ್ ಎಷ್ಟು ಚಲಿಸೇವೆ ಗೊತ್ತಿಲ್ಲ ಅದನ್ನ ನಾವೇನಂತ ಕಲಿ ಕರಿಬೇಕೀಗ ಇಲ್ಲೇ ಚಲಿಸಿದ ದೂರವನ್ನು ಎಕ್ಸ್ ಕಿಲೋಮೀಟರ್ ಚಲಿಸಿದ ದೂರವು ಎಕ್ಸ್ ಕಿಲೋಮೀಟರ್ ಎಂದು ತೆಗೆದುಕೊಳ್ಳಿ ಈ ಮಾಹಿತಿಗೆ ಒಂದು ರೇಖಾತ್ಮಕ ನಾವು ನಾವೇನ್ ಮಾಡಬೇಕು ಬರಿಬೇಕು ಅದೇ ರೀತಿ ಚಲಿಸಿದ ದೂರ ಎಕ್ಸ್ ಒಟ್ಟು ದೂರ y ಆಗಿರಬೇಕು ಚಲಿಸಿದ ದೂರ ಗೊತ್ತಿಲ್ಲ ಇಲ್ಲೇ ಕ್ವೆಶ್ಚನ್ಸ್ ಸ್ವಲ್ಪ ಚೇಂಜ್ ಆಯ್ತಿದು ನಿಮ್ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ ಏನ್ ಮಾಡ್ರಿ ಕ್ವೇಶನ್ ಅನ್ನ ಬರ್ಕೋರಿ ಅದರ ಸೊಲ್ಯೂಷನ್ ನೋಡ್ರಿ ನಮ್ಗ ಚಲಿಸಿದ ದೂರ ಏನೋ ಗೊತ್ತಿಲ್ಲ ಹೌದಾಪ ಚಲಿಸಿದ ದೂರ ಇದನ್ನ ಏನಂತ ತಗೊಂಡ್ರಿ ಎಕ್ಸ್ ಕಿಲೋಮೀಟರ್ ಅಂತ ತಗೊಂಡ್ರಿ ನೋಡಿ ಇಲ್ಲಿ ಟೆಕ್ಸ್ಟ್ ಬುಕ್ ತಗೊಂಡು ಕ್ವಶನ್ ಅನ್ನ ಬರ್ಕೋರಿ ಸೊಲ್ಯೂಷನ್ ಅಷ್ಟ ಏನ್ ಮಾಡ್ರಿ ರೆಫರ್ ಮಾಡ್ರಿ ಈಗ ಚಲಿಸಿದ ದೂರ ಎಕ್ಸ್ ಕಿಲೋಮೀಟರ್ ಮೊದಲ ಕಿಲೋಮೀಟರ್ ದರ ಅಂದ್ರೆ ಫಸ್ಟಿಗೆ ಹೋಗುದು ಮೊದಲ ಕಿಲೋಮೀಟರ್ ದರ ಎಷ್ಟೈತಿ ಪೈಲಿ ಐದು ರೂಪಾಯಿ ಸಾರಿ ಎಂಟು ರೂಪಾಯಿ ಐತಿ ಹೌದಾ ಎಂಟು ಅದಾದ ನಂತರ ಮೊದಲ ಕಿಲೋಮೀಟರ್ ನಂತರ ಚಲಿಸಿದ ದೂರ ಮೊದಲ ಕಿಲೋಮೀಟರ್ ನಂತರ ಚಲಿಸಿದ ದೂರ ಮೊದ್ಲ ನಮ್ಗೆ ದೂರ ಗೊತ್ತಿಲ್ಲ ಹೌದಾ ಅದ್ರಾಗ ಎಷ್ಟು ಚಲಿಸೇವಿ ಒಂದ್ ಕಿಲೋಮೀಟರ್ ಹೌದಾ ಇದನ್ನ ಏನ್ ಮಾಡ್ಕೊಂಡ್ಬಿಡನ್ರಿ ಎಕ್ಸ್ ಮೈನಸ್ ಒನ್ ಕಿಲೋಮೀಟರ್ ಅದಾದ ನಂತರ ನಂತರ ಕಿಲೋಮೀಟರ್ ಗಳಿಗೆ ಒಟ್ಟು ದರ ನಂತರ ಕಿಲೋಮೀಟರ್ ಗಳಿಗೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ನಂತರದ ಕಿಲೋಮೀಟರ್ಗೆ ನಂತರದ ಕಿಲೋಮೀಟರ್ಗಳಿಗೆ ಒಟ್ಟು ದೂರ ಸರಿ ಒಟ್ಟು ದೂರ ಈಗ ಈಗ ತೊಗೊಂಡು ರೀ ಒಟ್ಟು ದರ ತೊಗೊಂಡ್ರಿ ಅಂದ್ರೆ ಅವ್ರಿಗೆ ಎಷ್ಟು ರೊಕ್ಕ ಕೊಡ್ಬೇಕಾ ಅದನ್ನ ನಾವೇನಂತೀವಿ ದರ ಅಂತೇವಿ ಈಗ ಎಕ್ಸ್ ಮೈನಸ್ ಒನ್ ಇಂಟು ಫೈವ್ ಹೌದಪ್ಪ ಎಕ್ಸ್ ಮೈನಸ್ ಒನ್ ಇಂಟು ಫೈವ್ ಒಟ್ಟು ದರ ಎಷ್ಟು ಕೊಡ್ಬೇಕು ಟೋಟಲಿ ಅದು ಗೊತ್ತಿಲ್ಲ ಅದನ್ನ ಏನಂತ ಕನ್ಸಿಡರ್ ಮಾಡೋಣ್ರಿ ವಾಯ್ ಒಟ್ಟು ದರ ಈಕ್ವಲ್ ಟು ವಾಯ್ ಈಗ ಇಲ್ಲಿ ಏನಾಗುತ್ತಾ ವಾಯ್ ಈಕ್ವಲ್ ಟು ಒಟ್ಟು ದೂರ ನೋಡ್ರಿ ವಾಯ್ ಈಕ್ವಲ್ ಟು ದೂರ ಅಲ್ಲಪ್ಪ ದರ ವಾಯ್ ಈಕ್ವಲ್ ಟು ಎಂಟು ಪ್ಲಸ್ ಹೌದಾ ಎಷ್ಟು ಚಲಿಸಿದ ಒಟ್ಟು ದರ ಎಕ್ಸ್ ಮೈನಸ್ ಒನ್ ಇಂಟು ಫೈವ್ ಎಕ್ಸ್ ಮೈನಸ್ ಒನ್ ಇಂಟು ಫೈವ್ ಇದು ಒಂದು ಕಿಲೋಮೀಟರ್ ಆಗಿದ್ದು ಹೌದಾ ಈಗ ಇದನ್ನು ಏನು ಮಾಡ್ಕೊತೀರಿ ವಾಯ್ ಇಸ್ ಈಕ್ವಲ್ ಟು ಎಂಟು ಪ್ಲಸ್ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದ ಬಂದಲಿ ಐದು ವಾಯ್ ಇಸ್ ಈಕ್ವಲ್ ಟು ನೋಡ್ರಿ ಅಲ್ಲಿ ಐದು ಹೋದ್ರ ಮೂರು ಹೌದಾ ಐದು ಎಕ್ಸ್ ಪ್ಲಸ್ ಮೂರು ಮತ್ತು ನೀವು ಬಾಳ ಶಣಾರಾಗಿ ಐದು ಅಕ್ಷರಾಗಿ ಮೂರ್ ಕಳಿ ಬಡ್ರಿ ಕಳೆಯಕ್ ಬರುದಿಲ್ಲ ಯಾಕೆ ಇಲ್ಲಿ ಚರಾಕ್ಷರ ಐತಿ ಹೌದಾ ಈಗ ನಮ್ಗೆ ಏನ್ ಸಿಕ್ತು ಸಮೀಕರಣ ಸಿಕ್ತು ಸಮೀಕರಣ ಏನೈತಿ ಫೈವ್ ವೈ ಈಕ್ವಲ್ ಟು ಫೈವ್ ಎಕ್ಸ್ ಪ್ಲಸ್ ತ್ರೀ ಐತಿ ಈಗ ಇದನ್ನ ನಾವ್ ಹೆಂಗ್ ಬರ್ಕೋಬಹುದುಪಾ ಫೈವ್ ಎಕ್ಸ್ ಪ್ಲಸ್ ವೈ ಈ ಕಡೆ ಬಂದ್ರ ಮೈನಸ್ ವೈ ಹೌದಾ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಇವಾಗ ಒಂದು ಸಮೀಕರಣ ಸಿಕ್ತು ಇದಕ್ಕೇನು ಹಾಕ್ಬೇಕು ಈಗ ನಾವು ನಕ್ಷೆ ಹಾಕ್ಬೇಕು ಹಾಕೊಂಡ್ರಿ ನಕ್ಷೆಕ್ ವ್ಯಾಲ್ಯೂ ನೋಡ್ರಿ ಇದು ಈಗ ಏನ್ ಮಾಡೋಣ್ರಿ ವ್ಯಾಲ್ಯೂಸ್ ಹಾಕೊಂಡ್ರಿ ವೆನ್ ಎಕ್ಸ್ ಈಕ್ವಲ್ ಟು ಒನ್ ಎಕ್ಸ್ ಒಂದ್ ಇದ್ದಾಗ ಫೈವ್ ಎಕ್ಸ್ ಮೈನಸ್ ವೈ ಪ್ಲಸ್ ತ್ರೀ ಈಕ್ವಲ್ ಟು ಝೀರೋ ಫೈವ್ ಇಂಟು ಒನ್ ಮೈನಸ್ ವೈ ಪ್ಲಸ್ ತ್ರೀ ಈಕ್ವಲ್ ಟು ಝೀರೋ ಐದ ಬಂದ್ಲೇ ಐದು ಮೈನಸ್ ವೈ ಪ್ಲಸ್ ತ್ರೀ ಈಕ್ವಲ್ ಟು ಝೀರೋ ಐದು ಮೂರು ಎಂಟು ಮೈನಸ್ ವೈ ಈಕ್ವಲ್ ಟು ಝೀರೋ ಹೌದಾ ಮೈನಸ್ ವೈ ಈಕ್ವಲ್ ಟು ಪ್ಲಸ್ ಎಂಟ್ ಈ ಕಡೆ ಬಂದ್ರ ಮೈನಸ್ ಎಂಟು ಈ ಮೈನಸ್ ಈ ಮೈನಸ್ ಕ್ಯಾನ್ಸಲ್ ಆಗ್ಬಿಡ್ತೈತಿ ವೈ ಈಕ್ವಲ್ ಟು ಏಟ್ ಈಗ ಎಕ್ಸ್ ಒನ್ ಇದ್ದಾಗ ವಾಯ್ ಏನಾಯ್ತು ಎಂಟಾಯ್ತು ಇದೇ ರೀತಿ ಎಕ್ಸ್ ಎರಡಿದ್ದಾಗ ಹೌದಾ ಎಕ್ಸ್ ಎರಡಿದ್ದಾಗ ನೋಡ್ರಿ ಫೈವ್ ಇಂಟು ಟು ಮೈನಸ್ ವೈ ಪ್ಲಸ್ ತ್ರೀ ಈಕ್ವಲ್ ಟು ಝೀರೋ ಐದೇಳೆ ಹತ್ತು ಮೈನಸ್ ವೈ ಪ್ಲಸ್ ತ್ರೀ ಈಕ್ವಲ್ ಟು ಝೀರೋ ಹತ್ತರಾಗ ಮೂರು ಕಳಿರಿ ಸಾರಿ ಕುಡಿಸ್ರಿ ಇಲ್ಲಿ ಚಿಹ್ನ ಏನೈತಿ ಪ್ಲಸ್ ಐತಿ ಹತ್ತಕ್ಕೆ ಮೂರು ಕುಡಿಸ್ರಿ ಹದಿಮೂರು ಹದಿಮೂರು ಮೈನಸ್ ವೈ ಈಕ್ವಲ್ ಟು ಝೀರೋ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಹದಿಮೂರು ಇ ಮೈನಸ್ ಇ ಮೈನಸ್ ಏನಪ್ಪ ಕ್ಯಾನ್ಸಲ್ ಆತು ವೈ ಈಸ್ ಈಕ್ವಲ್ ಟು ಹದಿಮೂರು ವೆನ್ ಎಕ್ಸ್ ಈಕ್ವಲ್ ಟು ಟು ಯಾವಾಗ ಎಕ್ಸ್ ಎರಡು ಇರ್ತೈತಿ ಆವಾಗ ವೈ ಹದಿಮೂರು ಇರ್ತೈತಿ ಹೌದಪ್ಪ ಇವಾಗ ನಾವೇನು ಹಾಕೊಂಡ್ರಿ ಎಕ್ಸ್ ಈಕ್ವಲ್ ಟು ತ್ರೀ ಹಾಕೊಂಡ್ರಿ ಎಕ್ಸ್ ಈಕ್ವಲ್ ಟು ತ್ರೀ ಫೈವ್ ಇಂಟು ತ್ರೀ ಮೈನಸ್ ವೈ ಪ್ಲಸ್ ತ್ರೀ ಈಕ್ವಲ್ ಟು ಝೀರೋ ಹೌದಾ ಐದ್ ಮೂರ್ಲೆ ಹದಿನೈದು ಮೈನಸ್ ವೈ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಹದಿನೈದಕ್ ಮೂರ್ ಕೂಡಸ್ರಿ ಹದಿನೆಂಟು ಮೈನಸ್ ವೈ ಈಕ್ವಲ್ ಟು ಝೀರೋ ಮೈನಸ್ ವೈ ಈಕ್ವಲ್ ಟು ಮೈನಸ್ ಹದಿನೆಂಟು ಪ್ಲಸ್ ಹದಿನೆಂಟು ಈ ಕಡೆ ಬಂದ್ರ ಮೈನಸ್ ಹದಿನೆಂಟು ಈ ಮೈನಸ್ ಈ ಮೈನಸ್ ಕ್ಯಾನ್ಸಲ್ ಆಗ್ಬಿಡ್ತು ಉಳಿತೇನಪಾ ವೈ ಈಸ್ ಈಕ್ವಲ್ ಟು ಹದಿನೆಂಟು ಎಕ್ಸ್ ಮೂರ್ ಇದ್ದಾಗ ವೈ ಬೆಲೆ ಏನ್ ಬಂತು ಹದಿನೆಂಟು ಬಂತು ತಿಳಿತಾ ಇದಕ್ ನೋಡ್ರಿ ಈಗ ಏನ್ ಹಾಕ್ಬೇಕ ಅದರ ನಕ್ಷೆ ನಕ್ಷೆ ಮೀನ್ಸ್ ಗ್ರಾಫ್ ಹಾಕೊಂಡ್ರಿ ಗ್ರಾಫ್ ನೋಡಿ ವಿದ್ಯಾರ್ಥಿಗಳೇ ಯಾವಾಗ ಎಕ್ಸ್ ಹೌದಾ ಎಕ್ಸ್ ಒಂದಿದ್ದಾಗ ಎಕ್ಸ್ ಒಂದಿದ್ದಾಗ ವಾಯ್ ಏನೈತಿ ಎಂಟೈತಿ ಎಕ್ಸ್ ಒಂದಿದ್ದಾಗ ವಾಯ್ ಏನೈತಿ ಎಂಟೈತಿ ಅದ ಎಕ್ಸ್ ಎರಡಿದ್ದಾಗ ವಾಯ್ ಹದ್ಮೂರ ಐತಿ ಇವಾಗ ಎಕ್ಸ್ ಮೂರಿದ್ದಾಗ ಐತಿ ಇಲ್ಲಿ ವ್ಯಾಲ್ಯೂಸ್ ಕಂಡು ಹಿಡಿದ್ರಲ್ಲ ಅದ ಎಕ್ಸ್ ಮೂರ್ ತಗೋಬೇಕಪ್ಪ ಇಲ್ಲಿ ಆಮ್ಯಾಗ ವಾಯ್ ಏನ ಹದಿನೆಂಟು ಈ ಹಿಂದಿನ ಲೆಕ್ಕದಲ್ಲಿ ಗ್ರಾಫ್ನ ಎಕ್ಸ್ ಅಕ್ಷ ಒಂದ್ ಸೆಂಟಿಮೀಟರ್ ಗೆ ಒಂದೆಂಟ್ ಇದನ್ ತಗೊಂಡಿದ್ರಿ ಒಂದ್ ಬಾಕ್ಸ್ ತಗೊಂಡಿದ್ರಿ ಅದ್ರಲ್ಲಿ ಒಂದ್ ಸೆಂಟಿಮೀಟರ್ ಗೆ ಎರಡು ಬಾಕ್ಸ್ ತಗೋಬೇಕು ಇಲ್ಲಿ ನೋಡ್ರಿ ವ್ಯಾಲ್ಯೂಸ್ ಝೀರೋ ಎರಡು ನಾಕ ಆರು ಎಂಟು ಹತ್ತು ಹನ್ನೆರಡು ಹದ್ನಾಕ್ ಅಂದ್ರ ಒಂದು ಬಾಕ್ಸಿಗೆ ಎರಡು ಮಾನ ಅಂತ ತಗೋಬೇಕು ಹೌದಾ ಒಂದ್ ಸೆಂಟಿಮೀಟರ್ಗೆ ಎರಡು ಮಾನಗಳಂತ ನಾವ್ ಏನ್ ಮಾಡ್ಬೇಕಿಲ್ಲಿ ಅಳತೆಯನ್ನ ತಗೋಬೇಕು ಯಾಕ ಮೂರು ಐತಿ ಹದಿನೆಂಟು ಹದ್ನೆಂಟು ಬರ್ಕೊಂತ ಹೋಗ್ರಿ ನೀವು ಲೈನ್ ಏನಾಗುತ್ತಾ ಬಹಳ ಉದ್ದಾಗುತ್ತ ಆ ಸ್ಪೇಸ್ ಅನ್ನ ಉಳಿಸೋ ಸಂಬಂಧ ನಾವ್ ಏನ್ ಮಾಡ್ಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಹಿಂಗ ಎರಡೆರಡು ಮಾನಗಳನ್ನ ತಗೊಂತ ಹೋಗ್ಬೇಕು ತಿಳಿತಲ್ವಾ ಯಾವ ರೀತಿ ಇದ ಸಮೀಕರಣವನ್ನು ಬಿಡಿಸಿದ್ ಅನ್ನೋದು ವೈ ಇಕ್ವಲ್ ಟು ಏನ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಐತಿ ಅನ್ನ ಹಾಕಿದ್ವಿ ಕಂಡು ಹಿಡಿದ್ವಿ ತಿಳಿತಲ್ಲ ಆಗಲೇ ನಾನು ಲೆಕ್ಕಗಳನ್ನ ಬಿಡಿಸಿದಲ್ಲ ನೀವು ಅದ ಲೆಕ್ಕಗಳನ್ನ ಏನ್ ಮಾಡ್ರಿ ಎಕ್ಸ್ ಒಂದ್ ಇದ್ದಾಗ ಹಾಕಿದ್ದೆ ನಾನು ಎಕ್ಸ್ ಇದ್ದಾಗ ಹಾಕಿದೆ ಎಕ್ಸ್ ಇದ್ದಾಗ ಹಾಕಿದೆ ಅದು ಯಾವ ಸಮೀ ಎದಕ್ ಹಾಕಿದ್ದಾನ ಫೈವ್ ಎಕ್ಸ್ ಮೈನಸ್ ವೈ ಪ್ಲಸ್ ತ್ರೀ ಇಕ್ವಲ್ ಟು ಜೀರೋಕ್ ಹಾಕಿದೆ ಹೌದಾ ನಿಮ್ಗೆ ಈ ಸಮೀಕರಣವನ್ನ ನಾ ಏನ್ ಸಮೀಕರಣ ಈಸಿ ಮಾಡ್ಕೊಡ್ತೇನೆ ಟು ಫೈವ್ ಫೈವ್ ಎಕ್ಸ್ ಎಕ್ಸ್ ಪ್ಲಸ್ ಪ್ಲಸ್ ತ್ರೀ ತ್ರೀ ನಾನ ಮೈನಸ್ ವೈ ಟು ಜೀರೋ ಕೈ ಮೂರು ವ್ಯಾಲ್ಯೂಗಳನ್ನ ಹಾಕಿ ಗ್ರಾಫ್ ಹಾಕಿದೆ ಹೌದಾ ನಿಮ್ಗೆ ಏನ್ ಮಾಡಿದೆ ವೈ ಈಸ್ ಈಕ್ವಲ್ ಟು ಫೈವ್ ಎಕ್ಸ್ ಪ್ಲಸ್ ತ್ರೀ ಅಂತ ಸಮೀಕರಣವನ್ನ ರೆಡಿ ಮಾಡಿಕೊಡ್ತೀನಿ ಈ ಸಮೀಕರಣಕ್ಕೆ ನೀವು ಒಂದು ಎರಡು ಮೂರು ವ್ಯಾಲ್ಯೂಸ್ ಅನ್ನ ಹಾಕ್ರಿ ಹಾಕಿ ಇವ ಆನ್ಸರ್ ಬರ್ತಾವ ಇಲ್ಲೋ ಏನ್ ಮಾಡ್ರಿ ಚೆಕ್ ಮಾಡಿ ಚೆಕ್ ಮಾಡಿ ನನ್ಗೆ ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ ಕರೆಕ್ಟ್ ಬಂದಿದ್ವಿ ಅಂದ್ರ ಎಸ್ ಅಂತ ಹಾಕ್ರಿ ಇವ್ ಏನಾದ್ರು ಆನ್ಸರ್ ಚೇಂಜಸ್ ಬಂದಿದ್ವಿ ಅಂದ್ರ ನೋ ಅಂತ ಹಾಕ್ರಿ ಯಾಕಂದ್ರ ಆನ್ಸರ್ ಸೇಮ ಬರ್ತೈತಿ ಆದ್ರೂ ಕೂಡ ನಿಮ್ಗೂ ಒಂದು ಪ್ರಾಕ್ಟೀಸ್ ಇರ್ಲಿ ಅಂತ ಇದೊಂದು ಕ್ವಶನ್